ಆ ಪ್ಲೇ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ನಿಮಗೆ ಎಲ್ಲ ಕ್ವಶನ್ ಪೇಪರ್ ಸಿಗ್ತಾ ಇವೆ ಸೊ ಅದೇ ರೀತಿ ನೀವು ಹೆಚ್ಚು ಹೆಚ್ಚು ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದಂತೆ ನಿಮಗೆ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತೆ ಸೊ ಅದೇ ರೀತಿ ನೀವೇನಾದ್ರೂ ಕೆಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಲೇಟಿವ್ ಪ್ರಿಪರೇಷನ್ ಸಲುವಾಗಿ ನಾವು ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂಸ್ ಅನ್ನು ಕೊಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ ಶೆಡ್ಯೂಲ್ ಲ್ಯಾಂಗ್ವೇಜ್ನಲ್ಲಿ ಎಲ್ಲ ಸಿಲೆ ಒಟ್ಟು ಸಿಲೆಬಸ್ ನಮ್ಮಲ್ಲಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಕಾಂಪ್ರಿನ್ಸಿವ್ ನೋಟ್ಸ್ ಕೂಡ ಇದೆ ಜೊತೆಗೆ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿ ಕೊಡ್ತಾ ಇದೀವಿ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ನೀವೇನಾದ್ರೂ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಆದ್ರೆ ಇಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀವು ಪಡೆದೇ ಪಡಿತೀರಾ ಸೊ ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ಇವಾಗ ಏನಾದ್ರೂ ನೀವು ಜಾಯಿನ್ ಆದ್ರೆ ಈ ಒಂದು ಕೋರ್ಸ್ನ ನೀವು ಕೇವಲ ಟೂ ತೌಸಂಡ್ ನಲ್ಲಿ ಪಡೆದುಕೊಳ್ಳಬಹುದು ಸೊ ನೀವು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಕೆಸೆಟ್ ಪೇಪರ್ ಒನ್ ಅಂತ ಕೋರ್ಸ್ ಅನ್ನ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತಾ ಇದೆ ಇಲ್ಲಿ ಕಂಟೆಂಟ್ ಅಲ್ಲಿ ನೀವು ಎಲ್ಲ ಕಂಟೆಂಟ್ ನೋಡ್ಕೊಳ್ಬಹುದು ಫುಲ್ ಸಿಲಾಬಸ್ ಲೆಕ್ಚರರ್ಸ್ ಇದಾವೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಇದಾವೆ ಸಾಲ್ವ ಪ್ರೀವಿಯ ಕ್ವಶನ್ ಪೇಪರ್ಸ್ ಇದಾವೆ ಪ್ರಾಕ್ಟೀಸ್ ಎಂ ಸಿ ಕ್ಯೂ ಸೆಟ್ ಇದೆ ನೋಟ್ಸ್ ಇದೆ ಸೊ ನೀವು ಒಂದು ಒಂದು ಆಪ್ ಅನ್ನು ಡೌನ್ಲೋಡ್ ಕೆಲವು ಮಟ್ಟಿಗೆ ಮೆಟೀರಿಯಲ್ ನೋಡ್ಕೋಬಹುದು ಕೆಲವು ಮೆಟೀರಿಯಲ್ ಫ್ರೀ ಆಗಿ ಕೂಡ ಕೊಟ್ಟಿದ್ದೀವಿ ನೀವು ಡೆಮೋಗಾಗಿ ನೋಡಿಕೊಳ್ಳಬಹುದು ಸೊ ಲೆಟಸ್ ಮೂವ್ ಟು ದಿ ಕ್ವೆಶನ್ ಸೊ ಈ ಒಂದು ಕಳೆದ ವಿಡಿಯೋದಲ್ಲಿ ನಾವು ಒಂದರಿಂದ ಹದಿನೈದರವರೆಗಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ಸೊ ಈ ವಿಡಿಯೋದಲ್ಲಿ ನಾವು ಹದಿನಾರರಿಂದ ಮೂವತ್ತರವರೆಗಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಅಮಂಗ್ ದ ಫೋರ್ ಟರ್ಮ್ಸ್ ಮಾರ್ಕ್ ಎ ಟು ಡಿ ತ್ರೀ ಟರ್ಮ್ಸ್ ಆರ್ ಸಿಮಿಲರ್ ಅಂಡ್ ಒನ್ ಇಸ್ ಡಿಸ್ಸಿಮಿಲರ್ ಫೈಂಡ್ ದ ಒನ್ ದಟ್ ಈಸ್ ನಾಟ್ ಸಿಮಿಲರ್ ಆಪ್ಷನ್ ಎ ಲೋಮಿ ಸಾಯಿಲ್ ಆಪ್ಷನ್ ಬಿ ಸಿಲ್ಟ್ ಆಪ್ಷನ್ ಸಿ ಕ್ಲೇಸ್ ಆಯಿಲ್ ಆಪ್ಷನ್ ಡಿ ಸ್ಯಾಂಡಿಸ್ ಆಯಿಲ್ ಕೆಳಗಿನ ನಾಲ್ಕು ಏಳಿಂದ ಏಳರಿಂದ ನಾಲ್ಕು ಪದ ಡಿ ಪದಗಳಲ್ಲಿ ಒಂದು ಭಿನ್ನವಾಗಿದೆ ಯಾವುದೇ ಒಂದು ಗುರುತಿಸಬೇಕು ಕಲಸು ಮಣ್ಣು ಹೂಳು ಮಡಿಕೆ ಮಾಡುವ ಮಣ್ಣು ಮರಳು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೆಎದವರು ಕೊಟ್ಟಿಲ್ಲ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನು ನೀಡಿದ್ರು

ಆಪ್ಷನ್ ಡಿ ಟ್ರೀ ಲಂಬರ್ ಸೊ ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳ ಸಂಬಂಧವನ್ನೇ ಹೋಲುವ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ ಪಿಂಜಿ ನೂಲು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿ ಹೊಂದುವಂತೆ ಆಪ್ಷನ್ ಎ ಹಿಂಡು ನಿಂಬೆ ಆಪ್ಷನ್ ಬಿ ಬೆಂಕಿ ಕಲ್ಲಿದ್ದಲು ಆಪ್ಷನ್ ಸಿ ರೀಮ್ ಕಾಗದ ಆಪ್ಷನ್ ಡಿ ಮರ ಮರದ ದಿಮ್ಮಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಸಿ ರೀಮ್ ಪೇಪರ್ So because keen is the length of yarn, similarly rim is the quality of paper. So in so ream paper is the right answer. So option C is correct here. Ream Kagada Sari Uttaragide. Question number 18. Which statement represents the inverse of the statement? The statement is if it is snowing, then skeeter wears a sweater. So here the statement is if it is snowing, then skater wears a sweater. So we have to choose the opposite statement or inverse statement to this. Option A: If skater wears a sweater, then it is snowing. Option B: If skater does not wear a sweater, then it is not snowing. Option C: If it is not snowing, then skater does not wear a sweater. Option D: If it is not snowing, then skater wears a sweater. So here clearly one though ಹೇಳಿ ವಾಕ್ಯವನ್ನು ನೀಡಿದ್ದಾರೆ ಈ ವಾಕ್ಯಕ್ಕೆ ತಿರುಗು ಮುರುಗಾದ ಅರ್ಥವನ್ನು ನೀಡುವ ವಾಕ್ಯವನ್ನು ನಾವಿಲ್ಲಿ ಔಟ್ ಮಾಡಬೇಕು ಸೊ ಹಿಮ ಬಿದ್ದರೆ ಆಗ ಸ್ಕೀಟರ್ ಸ್ವೆಟರ್ ಧರಿಸುತ್ತಾನೆ ಸೊ ಇದಕ್ಕೆ ವಿರುದ್ಧವಾದ ಸೆಂಟೆನ್ಸ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು ಆಪ್ಷನ್ ಎ ಸ್ಕೀಟರ್ ಸ್ವೆಟರ್ ಧರಿಸಿದ್ದರೆ ಆಗ ಹಿಮ ಬೀಳುತ್ತದೆ ಆಪ್ಷನ್ ಬಿ ಸ್ಕೀಟರ್ ಸ್ವೆಟರ್ ಧರಿಸದಿದ್ದರೆ ಆಗ ಹಿಮ ಬೀಳುತ್ತಿರಲಿಲ್ಲ ಆಪ್ಷನ್ ಸಿ ಈಗ ಹಿಮ ಬೀಳುತ್ತಿಲ್ಲವೆಂದರೆ

ರೈಟ್ ಆನ್ಸರ್ ಇಲ್ಲಿ ಹಿಮ ಬಿದ್ದರೆ ಸ್ಕೀಟರ್ ಸ್ವೆಟರ್ ಧರಿಸುತ್ತಾನೆ ಸೊ ಇದಕ್ಕೆ ವಿರುದ್ಧವಾದದಂದ್ರೆ ಹಿಮ ಬಿದ್ದರೆ ಅಂತಿದ್ದರೆ ಅಂತ ಇದೆ ಹಾಗಾದ್ರೆ ಈಗ ಹಿಮ ಬೀಳುತ್ತಿಲ್ಲವೆಂದರೆ ಅಪೋಸಿಟ್ ಆಯ್ತು ಅದೇ ರೀತಿ ಆಗ ಸ್ಕೀಟರ್ ಸ್ವೆಟರ್ ಧರಿಸುತ್ತಾನೆ ಇಲ್ಲಿ ಆಗ ಸ್ಕೀಟರ್ ಸ್ವೆಟರ್ ಧರಿಸುವುದಿಲ್ಲ ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ರೈಟ್ ಆನ್ಸರ್ ಆಗಿದೆ ಕ್ವೆಶನ್ ನಂಬರ್ ನೈನ್ಟೀನ್ ವಾಟ್ ಈಸ್ ಅ ಯುನಿಟ್ ಆಫ್ ಇನ್ಫಾರ್ಮೇಶನ್ ಆಪ್ಷನ್ ಎ ಬಿಟ್ ಆಪ್ಷನ್ ಬಿ ಬೈಟ್ ఆప్షన్ సి గ్రామ్ ఆప్షన్ డి హర్ట్స్ మాహి ప్రమాణ బైట్ గ్రామ్ హర్ట్స్ సో ఆఫ్ ఇన్ఫర్మేషన్ ఇస్ బిట్ ఆప్షన్ ఏ ఇస్ ద రైట్ ఆన్సర్ మాహితీ ప్రమాణ బిట్ అంత కరితివి సో ద బేసిక్ యూనిట్ ఆఫ్ ఇన్ఫర్మేషన్ ఇస్ కాల్డ్ అ బిట్ ఇట్స్ అ షార్ట్ ఫ్ ఆఫ్ బైనరీ డిజిట్ అండ్ ఇట్ టేక్స్ ఓన్లీ టూ వాల్యూస్ జీరో అండ్ వన్

ಆಪ್ಷನ್ ಡಿ ಆಫೀಸ್ ಟೂ ತೌಸಂಡ್ ಟೆನ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಆಫೀಸ್ ವಿಸ್ಟಾ ಇಟ್ ಇಸ್ ನಾಟ್ ಎ ವ್ಯಾಲಿಡ್ ವರ್ಜನ್ ಆಫ್ ಎಂ ಆಫೀಸ್ ಸೊ ಇಲ್ಲಿ ಆಫೀಸ್ ವಿಸ್ಟಾ ಎಂಬುದು ಏನಾಗಿದೆ ಅಂತಂದ್ರೆ ಇದು ಎಮ್ ಆಫೀಸ್ ನ ಕ್ರಮಬದ್ಧ ಆವೃತ್ತಿ ಆಗಿಲ್ಲ ಸೊ ಇಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು ಆಪ್ಷನ್ ಸಿ ಇಂಗ್ಲಿಷ್ ವರ್ಜನ್ ನಲ್ಲಿ ಆಪ್ಷನ್ ಸಿ ಆಫೀಸ್ ವಿಸ್ತಾ ಸರಿಯಾಗಿದೆ ಅದನ್ನೇ ಕನ್ನಡದಲ್ಲಿ ಆಫೀಸ್ ವಿಸ್ತಾ ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ ಸೊ ಬಟ್ ಇಲ್ಲಿ ಸರಿಯಾದ ಉತ್ತರ ಆಫೀಸ್ ವಿಸ್ಟಾ ಆಗಿದೆ क्वेश्चन नंबर ट्वेंटी वन ईआरपी इज एन अक्रोनिम फॉर ईआरपी या संक्षिप्त रूप यावुदो ऑप्शन ए एंटरप्राइज रिटायरमेंट प्लानिंग ऑप्शन बी एंटरप्राइज रिलेशनशिप प्लानिंग ऑप्शन सी एंटरप्राइज रिसोर्स प्लानिंग ऑप्शन डी एंटरप्राइज रीऑर्डर प्लानिंग यस हियर द राइट आंसर फॉर दिस क्वेश्चन इज ऑप्शन सी एंटरप्राइज रिसोर्स प्लानिंग सो इल्ली ईआरपी अंतंद्रे एंटरप्राइज रिसोर्स प्लानिंग

Option a, a software program which provides functions within Microsoft Word Option B a software program designed to de detect computer virus Option C an application software designed to enhance the quality of an information system Option D a software program that appears legitimate but contains hidden functions that cause damage Trojan horse one option A Microsoft Word walagade the software program ಆಪ್ಷನ್ ಬಿ ಕಂಪ್ಯೂಟರ್ ವೈರಸ್ ಅನ್ನು ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಿರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಂ ಆಪ್ಷನ್ ಸಿ ಒಂದು ಮಾಹಿತಿ ವ್ಯವಸ್ಥೆಯ ಗುಣಮಟ್ಟ ಹೆಚ್ಚಿಸಲು ವಿನ್ಯಾಸಗೊಳಿಸಿರುವ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಪ್ಷನ್ ಡಿ ಮೇಲ್ನೋಟಕ್ಕೆ ಕಾನೂನು ಬದ್ಧವಾಗಿ ಕಾಣಿಸಿ ಅಂತರ್ಯದಲ್ಲಿ ಹಾನಿ ಮಾಡುವ ಕಾರ್ಯವನ್ನು ಒಳಗೊಂಡ ಒಂದು ಸಾಫ್ಟ್ವೇರ್ ಪ್ರೋಗ್ರಾಂ ಸೊ ಟ್ರೋಜನ್ ಹಾರ್ಸ್ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಇಟ್ ಈಸ್ ಅ ಸಾಫ್ಟ್ವೇರ್ ಪ್ರೋಗ್ರಾಂ ಅಪಿಯರ್ಸ್ ಲೆಜಿಟಿಮೇಟ್ ಬಟ್ ಕಂಟೇನ್ ಹಿಡನ್ ಫಂಕ್ಷನ್ ಡ್ಯಾಮೇಜ್ ಸೊ ಇಲ್ಲಿ ಟ್ರೋಜೋನ್ ಹಾರ್ಸ್ ಅಂದಾಗ ಇದು ಮೇಲ್ನೋಟಕ್ಕೆ ಕಾನೂನು ಬದ್ಧವಾಗಿ ಕಾಣಿಸ್ತದೆ ಆದರೆ ಇದು ಕಂಪ್ಯೂಟರ್ ನ ಸಾಫ್ಟ್ವೇರ್ ಗಳಿಗೆ ಹಾನಿ ಕಂಪ್ಯೂಟರ್ಗೆ ಉಂಟು ಮಾಡುವ ಒಂದು ಸಾಫ್ಟ್ವೇರ್ ಆಗಿದೆ ಟ್ರೋಜೋನ್ ಹಾರ್ಸ್ ಇಟ್ ಈಸ್ ಅ ಹಿಡನ್ ಪೀಸ್ ಆಫ್ ಕೋಡ್ ವೈರಸ್ ಎಂಟರ್ ಸಿಸ್ಟಮ್ ಸೀಕ್ರೆಟ್ಲಿ ವೇರ್ ದ ಟ್ರೋಜೋನ್ ಹಾರ್ಸ್ ಎಂಟರ್ ಬೈ ಡಿಸೀವಿಂಗ್ ಸೊ ಈ ಟ್ರೋಜೋನಾರ್ಸ್ ಒಂದು ಪೀಸ್ ಆಫ್ ಕೋಡ್ ಆಗಿದೆ ಸೊ ಇದರ ಮೂಲಕ ವೈರಸ್ ಅಟ್ಯಾಕ್ ಆಗ್ತಾ ಇದೆ ಯಾವಾಗ ಟ್ರೋಜೋನಾರ್ಸ್ ಎಂಟರ್ ಆಗ್ತಾ ಇದೆ ಕಂಪ್ಯೂಟರ್ ನಲ್ಲಿ ಅವಾಗ ವೈರಸ್ ಕೂಡ ಎಂಟರ್ ಆಗ್ತಾ ಇದೆ ಬೈನರಿ ಸಿಸ್ಟಮ್ ಆಫ್ ನಂಬರ್ಸ್ ಯೂಸಸ್ ಓನ್ಲಿ ಸೊ ಬೈನರಿ ಪದ್ಧತಿಯು ಯಾವ ಸಂಖ್ಯೆಗಳನ್ನ ಮಾತ್ರ ಬಳಸುತ್ತದೆ ಆಪ್ಷನ್ ಎ ಒನ್ ಆ್ಯಂಡ್ ಟೂ ಆಪ್ಷನ್ ಬಿ ಜೀರೋ ಅಂಡ್ ಒನ್ ಆಪ್ಷನ್ ಸಿ ಟು ಅಂಡ್ ತ್ರೀ ಆಪ್ಷನ್ ಡಿ ತ್ರೀ ಅಂಡ್

ಕ್ವೆನ್ ನಂಬರ್ ದ ಅಬಿಲಿಟಿ ಆಫ್ ಆಪರೇಟಿಂಗ್ ಸಿಸ್ಟಮ್ ಟು ರನ್ ಮೋರ್ ದನ್ ಒನ್ ಅಪ್ಲಿಕೇಶನ್ ಎ ಟೈಮ್ ಈಸ್ ಆಪ್ಷನ್ ಎ ಮಲ್ಟಿ ಯೂಸರ್ ಕಂಪ್ಯೂಟಿಂಗ್ ಆಪ್ಷನ್ ಬಿ ಮಲ್ಟಿ ಟಾಸ್ಕಿಂಗ್ ಆಪ್ಷನ್ ಸಿ ಟೈಮ್ ಶೇರಿಂಗ್ ಆಪ್ಷನ್ ಡಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಅನ್ನು ಚಲಾಯಿಸಬಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಆಪ್ಷನ್ ಎ ಮಲ್ಟಿ ಯೂಸರ್ ಕಂಪ್ಯೂಟಿಂಗ್ ಆಪ್ಷನ್ ಬಿ ಮಲ್ಟಿ ಟಾಸ್ಕಿಂಗ್ ఆప్షన్ సి ఐమ్ షేరింగ్ ఆప్షన్ డి ఆబ్జెక్ట్ ఓరియెంటెడ్ ప్రోగ్రాంగ్ ఇస్ ఆప్షన్ బి మల్టింగ్ సో ఇట్ ఈస్ అబిలిటీ రన్నింగ్ మోర్ దెన్ అప్లికేషన్ సో ఒ రన్ ఆపరేటింగ్ సార్ మల్టీ టాస్కింగ్ అంత కరీతీ so multitasking it is the ability of the operating system to run more than one application in a single time so multitask, uh, this is multitasking operating system it is also supposed to or more active processes simultaneously it is it supports more than one process at the same time question number 25 the headquarters of nac is situated in nac na pradhana day. Option A, New Delhi, Option B, Chennai, Option C, Kolkata, Option D, Bengaluru. Yes, the right answer is the headquarters of NAC is situated in Bengaluru. The NAS NAC stands for National Assessment and Accreditation Council. It is a public organization. It is going to assess and accredits the higher education institutions. It is an, it is an autonomous body. It is funded by University Grant Commission and headquarters is in Bangalore. ಸೊ ನ್ಯಾಕ್ ಅಂತ ಅಂದಾಗ ಇದರ ಒಂದು ಫುಲ್ ಫಾರ್ಮ್ ಅನ್ನ ಮಾಡಿರ್ಬೇಕು ಇದರ ಮೇಲೆ ಪ್ರಶ್ನೆಗಳು ಹಲವಾರು ಬಾರಿ ಬಂದಿವೆ ಯಾಕಂತಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ಸೊ ಇದು ಒಂದು ಪಬ್ಲಿಕ್ ಆರ್ಗನೈಸೇಷನ್ ಆಗಿದೆ ಇದು ಎಲ್ಲಾ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳಿಗೆ ಅಸೆಸ್ ಮಾಡ್ತಾ ಇದೆ ಮತ್ತು ಗ್ರೇಡ್ ಅನ್ನ ಕೊಡ್ತಾ ಇದೆ ಸೊ ಇದು ಅಟೋನಮಸ್ ಬಾಡಿ ಆಗಿದ್ದು ಯು ಜಿ ಸಿಂದ ಫಂಡ್ ಬರುತ್ತೆ ಇದರ ಒಂದು ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ಐ ಸಿ ಎಚ್ ಆರ್ ईसी एच आर नीग निर्देशक सो एचर ने आप्शन ए शर्शन प्रगढ़ सुदर्शन राव आमचंद्र गुह आेखली रईट आज आपशन बी यशन राव सोसी एच इट फॉर्म इंडियन कौनसी हिसारिकल रिसर्च

ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ಒಂದು ಯಾವುದನ್ನ ಗುರುತಿಸುತ್ತಾರೆ ಆಪ್ಷನ್ ಎ ಮಗಧ್ ಯೂನಿವರ್ಸಿಟಿ ಆಪ್ಷನ್ ಬಿ ನಳಂದ ಯೂನಿವರ್ಸಿಟಿ ಆಪ್ಷನ್ ಸಿ ವಿಕ್ರಮಶೀಲ ಯುನಿವರ್ಸಿಟಿ ಆಪ್ಷನ್ ಡಿ ತಕ್ಷಶಿಲಾ ಯೂನಿವರ್ಸಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಳಂದ ಯೂನಿವರ್ಸಿಟಿ ಇಟ್ ಇಸ್ ನೋನ್ ಆಸ್ ದಿ ಫಸ್ಟ್ ರೆಸಿಡೆನ್ಷಿಯಲ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಸೊ ನಳಂದ ಯೂನಿವರ್ಸಿಟಿ ಇಟ್ ವಾಸ್ ಇಟ್ ಈಸ್ ಫಸ್ಟ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ क्वेश्चन नंबर ट्वेंटी नाइन कम्युनिटी कॉलेजेस स्कीम कॉन्सेंट्रेट ऑन टेक्निकल एजुकेशन जनरल एजुकेशन वोकेशनल एजुकेशन अडल्ट एजुकेशन समुदाय कॉलेज योजना यदि संबंधी ऑप्शन ए तांत्रिक शिक्षण ऑप्शन बी सामान्य शिक्षण ऑप्शन सी व्यक्ति आधारित शिक्षण ऑप्शन डी वयस्क शिक्षण द राइट आंसर इज ऑप्शन सी वोकेशनल एजुकेशन कम्युनिटी कॉलेजेस ಕಾನ್ಸಂಟ್ರೇಟ್ಸ್ ಆನ್ ವೊಕೇಶನಲ್ ಎಜುಕೇಶನ್ ಸೊ ಈ ಒಂದು ಸಮುದಾಯ ಕಾಲೇಜು ಯೋಜನೆ ಇದು ವ್ಯಕ್ತಿ ಆಧಾರಿತ ಶಿಕ್ಷಣಕ್ಕೆ ಸಂಬಂಧಿಸಿದೆ ಸೊ ಕಮ್ಯುನಿಟಿ ಕಾಲೇಜಸ್ ಕನ್ಸರ್ನ್ ಸ್ಟೇಟೆಡ್ ಹ್ಯಾಸ್ ಇಟ್ ಅಬೌಟ್ ಲೋ ಕಾಸ್ಟ್ ಅಂಡ್ ಹೈ ಕ್ವಾಲಿಟಿ ಎಜುಕೇಶನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಟ್ ದ ಡೋರ್ ಸ್ಟೆಪ್ಸ್ ಆಫ್ ದ ಲರ್ನರ್ಸ್ ವಿತ್ ಅಪರ್ಚುನಿಟಿ ಫಾರ್ ಹರಿಟಲ್ ಅಂಡ್ ವರ್ಟಿಕಲ್ ಮೊಬಿಲಿಟಿ ಅಂಡ್ ಕಮ್ಯುನಿಟಿ ಬೇಸ್ಡ್ ಲೈಫ್ ಲಾಂಗ್ ಲರ್ನಿಂಗ್ ಸೊ ಇದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಜನರಲ್ಲಿ ಕೌಶಲ್ಯಗಳನ್ನು ಬೆಳೆಸುವ ಗುರಿಯನ್ನ ಈ ಕಮ್ಯುನಿಟಿ ಕಾಲೇಜಸ್ ಯೋಜನೆ ಹೊಂದಿದೆ ಸೊ ಮಾಡೆಲ್ ಇಸ್ ಫ್ಲೆಕ್ಸಿಬಲ್ ಅಂಡ್ ಅಲೈನ್ ಟು ಲೋಕಲ್ ಕಮ್ಯುನಿಟಿ ನೀಡ್ಸ್ ನಂಬರ್ ತರ್ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಡ್ ಈಸ್ ಆಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಟೀಸ್ ಐಐ ಐಐಎಸ್ ಎಲ್ಲಿದೆ ಆಪ್ಷನ್ ಎ ನ್ಯೂ ಡೆಲ್ಲಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಶಿಮ್ಲಾ The right answer is option D, Shimla. So, IIAS, Indian Institute of Advanced Study, the Indian Institute of Advanced Study is a research institute based in Shimla. It was set up by the Ministry of Education, Government of India in 1964 and started functioning from 20 October 20, uh, 1965. ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದೆ ಸೊ ನೀವೇನಾದ್ರೂ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಇಲ್ಲಿ ಪೇಪರ್ ಒನ್ ಸಲುವಾಗಿ ನಾವು ಕ್ರಾಶ್ ಕೋರ್ಸ್ ಆರಂಭ ಮಾಡಿದೀವಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ನೀಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ನೀಡ್ತಾ ಇದೀವಿ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಪಿ ವೈ ಕ್ಯೂಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ನೀಡ್ತಾ ಇದೀವಿ ಜೊತೆಗೆ ಐದು ಸಾವಿರ ಪ್ಲಸ್ ಎಂ ಸಿ ಎಫ್ ಇದೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಅನ್ನು ಡೌನ್ಲೋಡ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಆಗಿ ಸ್ಟೋರ್ ನಲ್ಲಿ ಕರ್ನಾಟಕ ಸೈಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ವಿಸಿಬಲ್ ಆಗುತ್ತೆ ಸೊ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಕೂಡ ಇದೆ ನೀವು ನೋಡ್ಕೊಳ್ಬಹುದು ಅದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು